ಶಂಕರನ್ ಪಿಳ್ಳೆಗೆ ಮಕ್ಕಳಿದ್ರು ಗೊತ್ತಾ ಅವನಿಗೆ ಮಕ್ಕಳಿದ್ರು ಸ್ವೀಟ್ ಸೀಕ್ರೆಟ್ ಒಂದಿನ ಭಾನುವಾರ ಅವನು ತನ್ನ ಮೂರು ಮಕ್ಕಳನ್ನು ಭೇಟಿಯಾಗಿ ಹೇಳ್ದ ಅಯ್ಯೋ ಅಯೋಗ್ಯರೇ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನ ಮಾಡಿ ನೀವು ಒಳ್ಳೆಯದನ್ನ ಮಾಡಿದರೆ ಒಳ್ಳೆಯದು ನಿಮಗೆ ವಾಪಸ್ ಬರುತ್ತೆಂಟ್ ಈ ಮಕ್ಕಳು ಮಹಾತ್ಮರು ಅಪ್ಪ ಒಳ್ಳೇದಂದ್ರೇನು ಒಳ್ಳೇದು ಮಾಡೋದು ಹೇಗೆ ಅಂತ ಕೇಳಿದ್ರು ಅಂಥ ಯೋಚನೆನೇ ಅವರಿಗೆ ಹೊಳೆದಿರಲಿಲ್ಲ ಒಳ್ಳೇದು ಮಾಡೋದು ಹೇಗೆ ಒಳ್ಳೇದಂದ್ರೇನು ಅಂತ ಕೇಳಿದ್ರು ಕೊನೆ ಪಕ್ಷ ಒಬ್ಬ ಮುದುಕಿಗೆ ರಸ್ತೆ ದಾಟೋದಿಕ್ಕೆ ಸಹಾಯ ಮಾಡಿ ಅಷ್ಟಾದ್ರೂ ಒಳ್ಳೇದನ್ನ ಮಾಡಿ ಅವರು ತೆರಳಿದ್ರು ಸಂಜೆ ವಾಪಸ್ ಬಂದ್ರು ಶಂಕರನ್ ಪಿಳ್ಳೈ ಕೇಳ್ದ ಏನಾದ್ರೂ ಒಳ್ಳೇದನ್ನ ಮಾಡಿದ್ರ ಹಿರಿಯವನ್ನ ಕೇಳ್ದ ಹೌದಪ್ಪ ನೀವು ಹಾಗೆ ನಾನು ಒಬ್ಬ ಅಜ್ಜಿನ ರಸ್ತೆ ದಾಟಿಸ್ದೆ ಅದ್ಭುತ ಮಗನೇ ಎರಡನೆಯವನ್ನ ಕೇಳ್ದ ಅವನು ನಾನೂ ಒಬ್ಬ ಅಜ್ಜಿನ ರಸ್ತೆನ ದಾಟಿಸ್ದೆ ಅಂತ ಇಬ್ರುನಾ ಅಂತ ಯೋಚಿಸ್ದ ಬಹುಶಃ ಇಬ್ಬರು ಸರಿ ಕಿರಿಯವನ್ನ ಕೇಳ್ದ ಅವನು ನಾನೂ ಒಬ್ಬ ಅಜ್ಜಿನ ರಸ್ತೆ ದಾಟಿಸ್ದೆ ಅಂದ ನೀವೆಲ್ರೂನಾ ಮೂರು ಮುದುಕೀರು ಸಿಕ್ಕಿದ್ರ ರಸ್ತೆ ದಾಟಿಸೋದಕ್ಕೆ ಮೂವರು ಅಂತ ಯಾರು ಹೇಳಿದ್ರು ನಾವೆಲ್ಲ ಸೇರಿ ಒಬ್ರಿಗೆ ಸಹಾಯ ಮಾಡಿದ್ವಿ ಏನು ಒಬ್ಬ ಅಜ್ಜಿನ ರಸ್ತೆ ದಾಟಿಸೋದಿಕ್ಕೆ ಮೂರು ಯುವಕರು ಬೇಕಾ ನಾವು ಮೂವರೂ ಸಾಕಾಗ್ಲಿಲ್ಲ ನಮ್ ಭಾವ ರಾಮು ಗೊತ್ತಲ್ವಾ ಅವನ್ ಸಹಾಯನೂ ಪಡ್ಕೊಂಡ್ವಿ ಇದೇನಿದು ಒಬ್ಬ ಅಜ್ಜಿಗೆ ಸಹಾಯ ಮಾಡೋದಕ್ಕೆ ನೀವು ನಾಲ್ವರ ಹೌದು ಈ ಅಜ್ಜಿಯಂದ್ರು ಎಷ್ಟು ಹಠ ಮಾಡ್ತಾರೆ ನಿನಗ್ ಗೊತ್ತಿಲ್ಲ ಅವಳು ರಸ್ತೆ ದಾಟೋದಕ್ಕೆ ಒಪ್ಪಲಿಲ್ಲ ಕೈ ಕಾಲುಗಳನ್ನೆಲ್ಲ ಹಿಡಿದು ಹೀಗೆ ಜಗತ್ನಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಲಾಗ್ತಿದೆ ಒಂದು ಹೂವು ನಿಮಗೆ ಪರಿಮಳ ಹೇಗೆ ಕೊಡೋದು ಅಂತ ಯೋಚಿಸ್ತಿಲ್ಲ ಅದಕ್ಕಂತ ಉದ್ದೇಶ ಇಲ್ಲ ಮರ ನಿಮಗೆ ಆಮ್ಲಜನಕ ಕೊಡೋ ಯೋಚನೆ ಮಾಡ್ತಿಲ್ಲ ಅದಕ್ಕಂಥ ಉದ್ದೇಶ ಇಲ್ಲ ಎರೆಹುಳು ನಿಮ್ಮ ಬೆಳೆಗೆ ಮಣ್ಣನ್ನು ಫಲವತ್ತಾಗಿಸೋ ಯೋಚನೆ ಮಾಡ್ತಿಲ್ಲ ತಲೇಲಿ ಅಂತಹ ಉದ್ದೇಶ ಇಲ್ಲ ಅದಕ್ಕೆ ತಲೆನೇ ಇಲ್ಲ ಆದರೆ ಅವೇನೇ ಮಾಡಿದ್ರು ಅವು ಒಳ್ಳೇದನ್ನು ಮಾಡ್ತೀವಿ ಹೌದಾಲ್ವಾ ಅವೇನೇ ಮಾಡಿದ್ರು ಹೇಗ್ ಜೀವಿಸಿದ್ರು ತಿಂದ್ರೂ ಒಳ್ಳೇದು ಮಾಡ್ತೀವಿ ಮಲವಿಸರ್ಜಿಸಿದ್ರೂ ಒಳ್ಳೇದು ಮಾಡ್ತೀವಿ ಅಲ್ವಾ ಯಾಕಂದ್ರೆ ಅವು ತಾವಾಗಿವೆ ಅಷ್ಟೆ ಅವು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಜೀವಿಸ್ತೀವಿ ಅವು ಒಳ್ಳೇದು ಮಾಡೋ ಯೋಚನೆ ಮಾಡಬೇಕಿಲ್ಲ ಆದರೆ ಮನುಷ್ಯರು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಜೀವಿಸದೇ ಇರುವುದರಿಂದ ಅವರು ಒಳ್ಳೆಯದನ್ನು ಯೋಚಿಸಬೇಕಾಗಿ ಬಂದಿದೆ ಮತ್ತವರು ಯೋಚಿಸೋ ಒಳ್ಳೆಯ ಕೆಲಸಗಳು ಬಹಳ ಜನರಿಗೆ ತಾಳಕ್ಕಾಗಲ್ಲ ಹಾಗಿರುತ್ತೆ ಹಾಗಾಗಿ ಇದು ನೀವು ಒಳ್ಳೇದು ಮಾಡೋ ಬಗ್ಗೆ ಅಲ್ಲ ನಿಮ್ಮ ಮನುಷ್ಯತ್ವ ಅರಳಿದ್ರೆ ಅಗತ್ಯವಾದ್ದು ತಾನಾಗೇ ಆಗುತ್ತೆ ಹೂ ಅರಳಿದ್ರೆ ಸುವಾಸನೆ ಬೀರುವಂತ ನೀವು ಅದಕ್ಕೆ ಹೇಳಬೇಕಿಲ್ಲ ಅದು ಹೇಗಿದ್ರೂ ಆಗುತ್ತೆ ಯಾರಿಗೂ ಅದನ್ನು ತಡೆಯಕ್ಕಾಗಲ್ಲ ಹೂವನ್ನು ಆನಂದಿಸೋದಿಕ್ಕೆ ಯಾರೋ ಇರಲಿ ಅಥವಾ ಯಾರೂ ಇಲ್ಲದಿರಲಿ ಅದೇ ಸುವಾಸನೆ ಬೀರುತ್ತೆ ನೀವು ಬಂದಾಗ ಹೆಚ್ಚು ನೀವಿಲ್ಲದಾಗ ಕಡಿಮೆ ಅಂತೇನಿಲ್ಲ ಯಾವಾಗಲೂ ಬೀರ್ತಿರುತ್ತೆ ಹಾಗಾಗಿ ಎರಡು ವಾರಗಳ ಹಿಂದೆ ನಿಮಗೆ ಭಕ್ತಿ ಸಾಧನೆ ಮಾಡಿಸಿದ್ವಿ ಭಕ್ತಿಯ ಮಾರ್ಗ ಭಕ್ತಿ ಅಂದರೆ ಅದೇ ನೀವಿರೋದೇ ಹಾಗೆ ಯಾರೋ ಒಬ್ರನ್ನ ನೋಡ್ದಾಗ ಆ ಥರ ನಟಿಸೋದಲ್ಲೂ ಇದು ನಟನೆ ಇದು ಕೆಲಸ ಮಾಡಲ್ಲ ನೀವಿರೋದೇ ಹಾಗಾಗ್ಬೇಕು ಹಾಗಾಗೋದು ತರಬೇತಿಯಿಂದಲ್ಲ ನಿಮ್ಮ ಆಳಕ್ಕೆ ಇಳಿಯೋದ್ರಿಂದ ಇದರ ಆಳಕ್ಕೆ ಹೋದ್ರೆ ಇದು ಇರೋದೇ ಹಾಗೆ ನೀವು ಮೇಲ್ಮೈಯಲ್ಲಿ ಜೀವಿಸಿದ್ರೆ ಬೇರೆಯವರು ಒಳ್ಳೇದು ಅಂತ ಹೇಳೋದನ್ನು ನೀವು ನಟಿಸಬೇಕಾಗತ್ತೆ ಒಳ್ಳೇದಾಗಿರೋದು ಅಂತೇನೂ ಇಲ್ಲ ಮನುಷ್ಯರಾಗಿರಬಹುದು ಅಷ್ಟೆ ನಿಮ್ಮ ಮನುಷ್ಯತ್ವ ಉಕ್ಕಿ ಹರಿದ್ರೆ ದೈವತ್ವ ಇಳಿದು ಬರಲೇಬೇಕು ಅದಕ್ಕೆ ಬೇರೆ ಆಯ್ಕೆ ಇಲ್ಲ ನಿಮ್ಮ ಮನುಷ್ಯತ್ವ ಮಲಬದ್ಧತೆಯಲ್ಲಿದ್ದು ಬರೀ ಒಳ್ಳೇದಾಗೋ ಪ್ರಯತ್ನ ಮಾಡ್ತಾ ಇದ್ರೆ ಒಳ್ಳೇದು ಕೆಲಸ ಮಾಡಲ್ಲ ಗೂಡ್ ಇಸ್ ನಾಟ್ ಗುಡ್ ಒಳ್ಳೇದು ಒಳ್ಳೇದಲ್ಲ